ಸೊ ಥಂಬ್ನೇಲ್ ನೋಡಿ ಓಹೋ ಏನೋ ದೊಡ್ಡ ಕಾಂಪಿಟೇಷನ್ನು ಅಂತ ನೀವು ಅನ್ಕೊಂತಿರ್ಬೋದು. ದೊಡ್ಡ ಕಾಂಪಿಟೇಷನ್ ಇಲ್ಲ ಅಂದರೂ ಕಾಂಪಿಟೇಷನ್ನೇ ಅಲ್ಲ ಇದು. ಬಟ್ ನಾವು ಅಂದ್ಕೊಳ್ಳೋಣ. ಸೊ ಈ ರಂಗೋಲಿನ ಫಸ್ಟ್ ರಂಗೋಲಿ ಅಂತ ಲೈಕ್ ಜಸ್ಟ್ ಮಾರ್ಕ್ ಇಟ್ ಅಪ್, ಡೋಂಟ್ ಫುರ್ಗೆಟ್. ಇದು ನಮ್ಮ ಚಂದ್ರಪ್ಪ ಅವ್ರದ್ದು, ಯಾಕಂತ ಮುಂದೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಈ ಕರ್ಗಕ್ಕೆಲ್ಲ ಹೂ ರಂಗೋಲಿ ಹಾಕ್ಬಿಟ್ಟು ನೋಡೋಕ್ಕೆ ಬೆಳಗ್ಗೆ ಆ ಬೆಳಕಿಗೆ ತುಂಬ ಚೆನ್ನಾಗಿ ತುಂಬ ಅಟ್ರ್ಯಾಕ್ಟಿಂಗ್ ಆಗಿರುತ್ತೆ. ಬಟ್ ಕರ್ಗ ಬರುತ್ತೆ, ಬಂದುಬಿಟ್ಟು ಆ್ಯಂಡ್ ಒಂದು ಫ್ಯೂ ಸೆಕೆಂಡ್ಸ್ ರಂಗೋಲಿ ಮೇಲೆ ನಡೆದು ಹೋಗುತ್ತೆ. ಬಟ್ ಆ ಫ್ಯೂ ಸೆಕೆಂಡ್ಸ್ ಆ ಸ್ಯಾಟಿಸ್ಫ್ಯಾಕ್ಷನ್ಗೆ ಆಲ್ಮೋಸ್ಟ್ 2-3 hours ಆಫ್ ಹಾರ್ಡ್ ವರ್ಕ್ ಇರುತ್ತೆ. ಸೊ ಈ ವಿಡಿಯೋದ ಸ್ಟಾರ್ಟಿಂಗ್ ಕ್ಲಿಪ್ಪಲ್ಲಿ ನೋಡಿದಂಗೆ ಹೂವನ್ನೆಲ್ಲ ಬಿಡಿಸ್ತಾ ಇದ್ವಿ ನಾವು, ಲೈಕ್ ಹೂವನ್ನೆಲ್ಲ ಪುಡಿ ಪುಡಿ ಮಾಡ್ತಾ ಇದ್ವಿ. ಆ್ಯಂಡ್ ಈ ರಂಗೋಲಿ ಸೆಕೆಂಡ್ ರಂಗೋಲಿ ನಮ್ಮ ಅರುಣಕ್ಕ ಅವ್ರದ್ದು. ಮಾಕಿಟಾಪ್ ಯಾಕಂತ ಮುಂದೆ ಹೇಳ್ತೀನಿ. ಸೊ ಅದು ಅವ್ರದ್ದು ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಪ್ಪ ಇದ್ದೀನಿ ಅಂತ ದಯವಿಟ್ಟು ಹುಡುಕ್ಬೇಡಿ, ಬಿಕಾಸ್ ನಾನು ಗೊರ್ಗೆ ಹೊಡಿತಾ ಇದ್ದೆ. ಐ ಮೀನ್ ಐ ವಾಸ್ ಸ್ಲೀಪಿಂಗ್ ಅರೌಂಡ್ 2:00 ಎಲ್ಲ ಹೂವಲ್ಲೆಲ್ಲ ಬಿಡಿಸ್ಕೊಟ್ಬಿಟ್ಟು ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ, ಬಿಕಾಸ್ ಐ ಕುಡಂಟ್ ಕಂಟ್ರೋಲ್ ಮೈ ಸ್ಲೀಪ್ ಅಂತ. 3:00 ಹಂಗೆ ಇವರೆಲ್ಲ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಮ್ಮಿ ಮಲಗಿದ್ದಿಲ್ಲ, ಸೊ ಮಮ್ಮಿನೇ ವ್ಲಾಗ್ ಮಾಡ್ತಾ ಇರೋದು. ನಾನು ಯಾಕೆ ಇದನ್ನು ಸಪ್ರೇಟ್ ವಿಡಿಯೋ ಆಗಿ ತೋರಿಸ್ತಾ ಇದ್ದೀನಿ, ವ್ಲಾಗಲ್ಲೇ ಯಾಕೆ ತೋರಿಸಿಲ್ಲ ಅಂದರೆ ನಾಟ್ ಬಿಕಾಸ್ ಐ ವಾಸ್ ಸ್ಲೀಪಿಂಗ್. ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು ಫ್ಯೂ ಸೆಕೆಂಡ್ಸ್ ಆಫ್ ಇದಕ್ಕೆ ಸೋ ಮಚ್ ಆಫ್ ಹಾರ್ಸ್ ಆಫ್ ಹಾರ್ಡ್ ವರ್ಕ್ ಇದೆ ಈ ರಂಗೋಲಿಗಳು ಹಾಕೋಕ್ಕೆ. ಸೊ ಅದನ್ನೇ ನಿಮಗೆ ತೋರಿಸ್ತಾ ಇರೋದು. ಈ ವಿಡಿಯೋದಲ್ಲೇನೋ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ಬಿಡ್ತೀನಿ, ಬಟ್ ಮಿನಿಮಮ್ 2 hours ಅನ ಬೇಕು ಇದಕ್ಕೆ, ಲೈಕ್ ರಂಗೋಲಿ ಹಾಕೋಕ್ಕೆ. ಸೊ ರಂಗೋಲಿದು ಫೈನಲ್ ಲುಕ್ ನಾನು ಬೆಳಗ್ಗೆ ಇದ್ದು ತೋರಿಸಿದ್ದೀನಿ. ಸೊ ನಿಮ್ಮ ಕೆಲಸ ಏನಂದರೆ ಯು ಪೀಪಲ್ ಆರ್ ಗೋಯಿಂಗ್ ಟು ಬಿ ದ ಜಡ್ಜಸ್. ನಮ್ಮ ಚಂದ್ರಕ್ಕ ಅವ್ರದ್ದು ದಟ್ ಈಸ್ ನಂಬರ್ 1 ರಂಗೋಲಿಗೆ ಫಸ್ಟ್ ಪ್ಲೇಸ್ ಕೊಡ್ತೀರಾ, ಅಥವಾ ನಮ್ಮ ಅರುಣಕ್ಕ ಅವ್ರದ್ದು ನಂಬರ್ 2 ರಂಗೋಲಿಗೆ ಫಸ್ಟ್ ಪ್ಲೇಸ್ ಕೊಡ್ತೀರಾ ಅನ್ನೋದು ಯು ಹ್ಯಾವ್ ಟು ಕಮೆಂಟೆಡ್. ಸೊ ಯು ಪೀಪಲ್ ಆರ್ ದ ಜಡ್ಜಸ್.